ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಪಾತ್ರವಡೆ ಮಾಡೋಣ. ಪಾತ್ರವಡೆ ಮಾಡೋದಕ್ಕೆ ಪಾತ್ರ ಎಲೆಯನ್ನು ತೊಳೆದು ಒರೆಸಿ ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಹಿಂದೆ ತಿರುಗಿಸ್ಬಿಟ್ಟು ಅದರಲ್ಲಿ ದಪ್ಪಕ್ಕಿರೋ ದಂಟನ್ನು ಕಟ್ ಮಾಡ್ಕೊಂಬಿಡೋಣ ಹೀಗೆ, ಯಾಕಂದರೆ ಅದು ರೋಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಈ ದಪ್ಪಕ್ಕಿರೋ ಇದನ್ನು ತೆಗೆದ್ಬಿಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಕಡಲೆ ಹಿಟ್ಟು 1 ಕಪ್ಪು, ಒಂದು 2-3 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಒಗ್ಗರಣೆಗೆ ಎಣ್ಣೆ, ಧನಿಯಾ ಪೌಡರ್, ಕೊತ್ತಂಬರಿ ಸೊಪ್ಪು, ಬಿಳಿ ಎಳ್ಳು, ಗಸಗಸೆ, ಅರಿಶಿನ, ಜೀರಿಗೆ ಪುಡಿ, ಹಿಂಗು, ಅಚ್ಚಕಾರದ ಪುಡಿ, ಹಸಿಮೆಣಸಿನ್ಕಾಯಿ ಕುಟ್ಟೆತ್ಕೊಂಡಿದ್ದೀನಿ, ಮಿಕ್ಸಿ ಮಾಡಿ ಎತ್ಕೊಂಡಿದ್ದೀನಿ, ಬೆಲ್ಲ, ಹುಣಸೆಹಣ್ಣು ಕಿವುಚಿ ತೆಗೆದುಕೊಂಡಿದ್ದೀನಿ ಅದರ ನೀರು, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಕರಿಬೇವಿನ ಸೊಪ್ಪು, ಈಗ ಒಂದು ಪಾತ್ರೆಯಲ್ಲಿ ಹಿಟ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಅಕ್ಕಿ ಹಿಟ್ಟು, ಅಚ್ಚಕಾರದ ಪುಡಿ, ಜೀರಿಗೆ ಪುಡಿ, ಗಸಗಸೆ, ಅರಿಶಿನ, ಎಳ್ಳು 1/2 ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಗರಂ ಮಸಾಲ, ಉಪ್ಪು, ಹಸಿಮೆಣಸಿನಕಾಯಿ, ಬೆಲ್ಲ, ಹುಣಸೆಹಣ್ಣು ಕಿವುಚಿಟ್ಕೊಂಡಿದ್ದಿದ್ದು ಹುಣಸೆಹಣ್ಣು ನೀರು, ಧನಿಯಾ ಪೌಡರ್, ಹಿಂಗು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು, ಈ ರೀತಿ ಗಟ್ಟಿಯಾಗಿ ಕಲಸಿಟ್ಕೋಬೇಕು. ಈಗ ಎಲೆ ಈ ರೀತಿ ಉಲ್ಟಾ ತಿರುಗಿಸ್ಬಿಟ್ಟು ಅದಕ್ಕೆ ಈ ಮಸಾಲೆಯನ್ನು ಹಚ್ಕೊಳ್ಳೋಣ 4 ಕಡೆ. ನೋಡಿ, ಹೀಗೆ ಈಗ ಇನ್ನೊಂದು ಎಲೆನೂ ಅದರ ಮೇಲೆ ಹೀಗೆ ಹಾಕ್ಕೊಂಡು ಅದರ ಮೇಲೇ ಮಸಾಲೆಯನ್ನು ಹಚ್ಚಿಬಿಡೋಣ. ನೋಡಿ ಹೀಗೆ, ಈಗ 3ನೇ ಎಲೆನೂ ಈ ರೀತಿ ಇಟ್ಬಿಟ್ಟು ಇದಕ್ಕೂ ಹಚ್ಕೊಂಬಿಡೋಣ. ಈಗ ಹೊರಗಡೆ ಬಂದಿದ್ದ ಎಲೆ ಎಲ್ಲ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಅದರ ಮೇಲೇನು ಈ ರೀತಿ ಪೇಸ್ಟನ್ನು ಹಚ್ಚಿಬಿಡೋಣ. 2 ಕಡೆಯೂ ಹೊರಗಡೆ ಬಂದಿರೋ ಎಲೆನೂ ಈ ರೀತಿ ಪೇಸ್ಟನ್ನು ಹಚ್ಕೊಂಬಿಡೋಣ. ಈಗ ಇದನ್ನು ಟೈಟಾಗಿ ರೋಲ್ ಮಾಡೋಣ. ನೋಡಿ ಹೀಗೆ ರೋಲ್ ಮಾಡ್ಕೊಳ್ಳೋಣ. ಮೇಲೇನು ಸ್ವಲ್ಪ ಪೇಸ್ಟು ಎಲ್ಲ ಕವರ್ ಮಾಡ್ಕೊಂಬಿಡೋಣ ಹೀಗೆ. ಈಗ ಇದನ್ನು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಒಂದು ಸ್ಟೀಲ್ ಪ್ಲೇಟು ಗ್ರೀಸ್ ಮಾಡಿಕೊಂಡು ಅದರಲ್ಲಿ ಇದನ್ನು ಇಡ್ತಾ ಇದ್ದೀನಿ. ಸ್ಟೀಮ್ ಬಾಯ್ಲ್ ಮಾಡೋಣ ಇದು. ನೋಡಿ, ಇನ್ನೊಂದು ಸಹ ನಾನು ತೋರಿಸ್ತಾ ಇದ್ದೀನಿ.
ರೋಲ್ ಮಾಡೋದು. ಒಂದು ಕಡಾಯಿಯಲ್ಲಿ ರಿಂಗ್ ಇಟ್ಬಿಟ್ಟು ನೀರು ಹಾಕಿ ಅದು ತಟ್ಟೆ ಇದರಲ್ಲಿ ಇಟ್ಟು ಸ್ಟೀಮ್ ಬಾಯ್ಲ್ ಮಾಡೋಣ. ಒಂದು 15 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಬೆಂದೋಗಿದೆ. ಈಗ ಇದನ್ನು ತೆಗೆದು ಆರಿಸಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ನೋಡಿ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಇದು ಬೆಂದು ರೆಡಿಯಾಗಿದೆ. ಈಗ ಇದು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಒಂದು ಕಡಾಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಇದನ್ನು ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲಿ ಈ ಕಟ್ ಮಾಡಿಟ್ಕೊಂಡಿರೋ ಪಾತ್ರೆಗಳೆಲ್ಲ ಇದಕ್ಕೆ ಹಾಕೊಂಡ್ಬಿಡೋಣ. ನೋಡಿ ಇದು ಬೇಯೋ ಅಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಚಿಕ್ಕ ಕಡಾಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಹಿಂಗು, ಎಳ್ಳು, ಕರಿಬೇವಿನ ಸೊಪ್ಪು, ನೋಡಿ ಇದು ಒಂದು ಕಡೆ ಫ್ರೈ ಆಗೋಗಿದೆ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಇದನ್ನು ತಿರುಗಿಸ್ಕೊಳ್ಳೋಣ. ನೋಡಿ ಹೀಗೆ ಈಗ ಇದು ತೆಗೆದು ಬಿಡೋಣ. ಒಂದು ತಟ್ಟೆಯಲ್ಲಿ ಎಲ್ಲ ತೆಗೀತಾ ಇದ್ದೀನಿ. ಒಗ್ಗರಣೆ ಹಾಕಿಟ್ಕೊಂಡಿದ್ವಲ್ಲ, ಆ ಒಗ್ಗರಣೆನೂ ಇದ್ರ ಮೇಲೆ ಗಾರ್ನಿಶ್ ಥರ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ತಾ ಇದ್ದೀನಿ. ನೋಡಿ ಪಾತ್ರೆ ವಡೆ ರೆಡಿಯಾಗ್ಬಿಟ್ಟಿದೆ. ಇದು ಶಾಲೋ ಫ್ರೈ, ಡೀಪ್ ಫ್ರೈ ಮಾಡ್ಕೋಬಹುದು. ಇಲ್ಲ ಅಂದರೂ, ಎಣ್ಣೆ ಇಷ್ಟ ಆಗಿಲ್ಲ ಫ್ರೈ ಮಾಡೋದು ಬೇಡ ಅಂದರೂ ಈ ರೀತಿ ಕಟ್ ಮಾಡಿಟ್ಕೊಂಡು ಒಗ್ಗರಣೆ ಇದ್ರ ಮೇಲೆ ಗಾರ್ನಿಶ್ ಮಾಡ್ತಾ ಇದ್ದೀನಿ. ತೆಂಗಿನ ತುರಿ ಇದ್ರ ಮೇಲೆ ಹಾಕೋಬಹುದು. ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಒಗ್ಗರಣೆ ಹಾಕಿ ಗಾರ್ನಿಶ್ ಮಾಡ್ತಾ ಇದ್ದೀನಿ. ಪಾತ್ರೆ ವಡೆ ರೆಡಿ.